ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಹೋಮ್ಲಿ ಫುಡ್ ಅಟ್ ಹೋಮ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರಿಸುವಂತಹ ರೆಸಿಪಿ ಚಿತ್ರಣ ಹೇಗೆ ಮಾಡೋದಂದ್ರೆ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ 2, ಹಸಿಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು 1/2 ಕಪ್, ಕರಿಬೇವು 1/2 ಕಪ್, ಕಡಲೆಬೀಜ 2 ಟೇಬಲ್ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ 1 ಚಿಟಿಕೆಯಷ್ಟು, ಜೀರಿಗೆ 1 ಟೇಬಲ್ಸ್ಪೂನಷ್ಟು, ಕಡಲೆಬೇಳೆ ಮತ್ತು ಉರಿಗಡಲೆ 1 ಟೇಬಲ್ಸ್ಪೂನಷ್ಟು. ಈಗ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಿದ್ದೀನಿ. ನಾನು 4 ರಿಂದ 5 ಟೇಬಲ್ಸ್ಪೂನಷ್ಟು ಎಣ್ಣೆ, ಇದಕ್ಕೆ ನಾನು ಮೊದಲನೇದಾಗಿ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ನಂತರ ಇದಕ್ಕೆ ಉರಿಗಡಲೆನ ಹಾಕೋತಿದ್ದೀನಿ, ಅದು ಕೂಡ 1 ಟೇಬಲ್ಸ್ಪೂನಷ್ಟು. ಕಡಲೆಬೇಳೆ 1 ಟೇಬಲ್ಸ್ಪೂನಷ್ಟು, ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಂತರ 2 ಟೇಬಲ್ಸ್ಪೂನಷ್ಟು ನಾನು ಕಡಲೆ ಬೀಜನ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡಾರ್ಕ್ ಬ್ರೌನ್ ಆಗುವಷ್ಟು. ನಂತರ ಇದಕ್ಕೆ ಕರಿಬೇವು ಹಾಕೋತಿದ್ದೀನಿ, ನಂತರ ಚಿಲ್ಲೀಸ್ ಹಾಕೋತಿದ್ದೀನಿ ನಾನು. ಕಮ್ಮಿ ಉರಿಯಲ್ಲಿ ಇಟ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋತಿದ್ದೀನಿ, ಗೋಲ್ಡನ್ ಕಲರ್ ಆಗೋವರೆಗೂ ನಾನು ಇದನ್ನು ಹುರ್ಕೋಬೇಕು. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ. ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡ್ಕೋತೀನಿ, 2 ಟೇಬಲ್ಸ್ಪೂನಷ್ಟು ತಗೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜಿನ ಹಾಕೊಂಡು ನೀವು ಕಲಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಗೊಜ್ಜನ ಸೈಡ್ ತೆಗೆದು ಇಟ್ಕೊಂಡಿದ್ದೀನಿ, ಜಾಸ್ತಿ ಆಗುತ್ತೆ ಇಷ್ಟಕ್ಕೆ. ಅದಕ್ಕೋಸ್ಕರ ಓಕೆ, ಚಿತ್ರಾನ್ನ ರೆಡಿ ಆಗಿದೆ. ನಾನು ಪ್ಲೌನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾವ ಥರ ರೆಸಿಪೀಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.